deep hypnotic state. Deep hypnotic state. Unseized awareness. Unseized awareness. ಏನು ನಡೀತಿದೆ ಒಳ ಹೊರ ಮೈಂಡ್ ತುಂಬ ಶಾರ್ಪ್ ಆಗಿ ಚುರುಕಾಗಿರುತ್ತೆ ಅಲ್ದೋ ಯು ಆರ್ ನಾನ್ ಅಟ್ಯಾಚ್ಡ್ ಟು ದಿ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಫೋರ್ಸಸ್ ಬಟ್ ಯು ವಿಲ್ ಬಿ ಏಬಲ್ ಟು ರಿಯಲೈಸ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ಸೈಡ್ ಅಂಡ್ ಔಟ್ಸೈಡ್ ಅವೇರ್ನೆಸ್ ಅದಕ್ಕೇನೆ ಯಾವಾಗಲೂ ಹಿಪ್ನೋಟೈಸ್ ಮಾಡೋರನ್ನ ತಪ್ಪು ತಪ್ಪಾಗಿ ಮಾಡೋ ಹಂಗೆ ಮಾಡಕ್ಕೆ ಸಾಧ್ಯವಿಲ್ಲ ಇದರ ನೆಕ್ಸ್ಟ್ ಸ್ಟೇಟ್ ಇದೆ ಅಲ್ಲಿ ಹೋದ್ರೆ ಕಟ್ಟ ಈ ಸ್ಟೇಟ್ ತನಕ ನಾನು ಏನು ಕಮ್ಯಾಂಡ್ ಕೊಡ್ತೀನಿ ಆ ಕಮ್ಯಾಂಡು ಸರಿ ತಪ್ಪು ಕಂಡಿಡಿಯೋ ತಾಕತ್ತು ನಿಮ್ಮಲ್ಲಿರುತ್ತೆ ಕೆಲವರ ನಂತರ ಕೇಳ್ತಾರೆ ಲೇಡೀಸ್ ಫೋನ್ ಮಾಡ್ತಾರೆ ಗುರುಗಳೇ ನಮ್ಮ ಯಜಮಾನರು ಇತ್ತೀಚೆಗೆ ನನ್ನ ಮಾತನ್ನ ಕೇಳೋದಿಲ್ಲ ಕರೆಕ್ಟಾಗಿ 8 ಗಂಟೆ ಆದರೆ ಮನೆಗೆ ಬರ್ತಾ ಇದ್ರು 9:30 ಆದರೂ ಮನೆಗೆ ಬರಲ್ಲ ನಂಗೇನೋ ಅನುಮಾನ ಆ ಗುರುಗಳೇ ಯಾರ್ದೋ ಕಾಂಟ್ರಾಕ್ಟ್ ಇಟ್ಕೊಂಡಿದ್ದಾರೆ ಇವರು ಅಂತ ಇಟ್ಟು ಹೇಳಿದ್ರು ಸತ್ಯ ಹೇಳಲ್ಲ ಅಂತಾರೆ ಗುರುಗಳೇ ಏನು ಮಾಡೋದು ಇವ್ರನ್ನ ನನ್ನ ಬಲೆಗೆ ಬಿಡಿಸ್ಬೇಕು ಹಿಪ್ನಾಟಿಸಮ್ ಇಂದ ಸಾಧ್ಯ ಅಂತಾರೆ ಸಾಧ್ಯವೇ ಇವೇನು ವಸೀಕರಣ ವಸೀಕರಣದ ಟೆಕ್ನಿಕ್ ಏನು ಅಂತ ಗೊತ್ತು ವಸೀಕರಣ ಮಾಡೋ ಅವಶ್ಯಕತೆ ಇಲ್ಲ ಮನಸ್ಸನ್ನು ಗೆಲ್ಲಬೇಕೇ ಹೊರತು ವಾಲಂಟಿಯರ್ ಆಗಿ ಒಬ್ಬರ ನಾವು ಎಡದ ಹಾಕೊಂಡ್ರೆ ಅವರಿಗೆ ಪ್ರಜ್ಞೆ ಬಂದಾಗ ತಿರುಗಿ ವಾಪಸ್ಸು ಯಥಾ ಪ್ರಕಾರ ರಿಟರ್ನ್ ಬ್ಯಾಕ್ ಟು ದ ಪೆವಿಲಿಯನ್ ಉಪಯೋಗವೇ ಇಲ್ವಲ್ಲ ಕಾನ್ಶಿಯಸ್ ಅಲ್ಲಿ ಕೂತವರನ್ನ ಸರಿಪಡಿಸಬೇಕೇ ಹೊರತು ಪ್ರೀತಿಯಿಂದ ಒಬ್ಬರನ್ನ ಗೆಲ್ಲಬೇಕೇ ಹೊರತು ಈ ರೀತಿ ಎಲ್ಲ ಮಾಡಲಿಲ್ಲ ಇನ್ ಕೇಸ್ ಯಜಮಾನರಿಗೆ ನಾನು ಹೆಂಡತಿಯಿಂದ ದೂರ ಆಗ್ತಾ ಇದ್ದೀನಿ ನನ್ನ ಮನಸ್ಸಿನಲ್ಲಿ ಹೆಂಡತಿ ಬಗ್ಗೆ ಈ ತರ ಕೆಟ್ಟ ಅಭಿಪ್ರಾಯಗಳನ್ನು ಇಟ್ಟುಕೊಂಡಿದ್ದೀನಿ ನನ್ನ ಅಭಿಪ್ರಾಯಗಳು ಸರಿಯೋ ತಪ್ಪೋ ನನಗೆ ಗೊತ್ತಿಲ್ಲ ಆದ್ರೆ ನಾನು ನನ್ನ ಹೆಂಡತಿ ಜೊತೆಗೆ ಬಾಳ್ಬೇಕು ಅಂತ ನನ್ನ ಮನಸ್ಸು ಹೇಳತ್ತೆ ನನ್ನ ಹೆಂಡತಿನ ನಾನು ಪ್ರೀತಿಸಬೇಕು ಅಂತ ಹೇಳತ್ತೆ ಹಾಗೆ ಅಂತ ಭಾವನೆ ಬಂದಾಗ ಅವರನ್ನ ಬದಲಾಯಿಸಲು ಸಾಧ್ಯ ಹಿಪ್ನೋಟಿಸಲಿಂದ ನಾನು ಮೊದಲನೇ ದಿವಸ ನಿಮಗೆ ಹೇಳಿದೆ ನಾನು ಒಪ್ಪಿಗೆ ಕೊಡದೇನೆ ಯಾರನ್ನು ಏನು ಹಿಪ್ನೋಟಿಸಮ್ ಅಲ್ಲಿ ಮಾಡಕ್ ಸಾಧ್ಯವಿಲ್ಲ ಸುಳ್ಳು ಎಲ್ಲೋ ಒಬ್ರು ಬಂದಿರೋರನ್ನ ಕೂರಿಸ್ಬಿಟ್ಟು ಹಿಪ್ನೋಟೈಸ್ ಮಾಡಿ ನನ್ನ ಇಟ್ಟಕ್ಕೆ ನೀ ಆಡೆಯ ಅಂದ್ರೆ ಆಡಕ್ ಸಾಧ್ಯವಿಲ್ಲ ಒಂದು ಅವರ ಮನಸ್ಸು ರಿಜಿಡ್ ಆಗಿದೆ ನನ್ನ ಬೇಡ ಅಂತ ಅವರ ಭಾವನೆ ಬಂದುಬಿಟ್ಟಿದೆ ಡೈವರ್ಸ್ ಮಾಡೋ ಅಷ್ಟು ಹೊಟ್ಟೋಗಿದ್ದಾರೆ ಅವಳೋ ಅವನೋ ಇಬ್ಬರಲ್ಲಿ ಯಾರೋ ಒಬ್ರು ಡೈವರ್ಸ್ ಸ್ಟೇಜ್ಗೆ ಹೊಟ್ಟೋಗಿದೆ ಕೇಸು ಅವರಿಬ್ಬರನ್ನು ಸೇರಿಸ್ಬೇಕು ಅಂತಂದ್ರೆ ಯಾವ ಮಂತ್ರವೋ ಯಾವ ತಂತ್ರವೋ ಯಾವ ಪಿಲ್ಲಿ ಶೂನ್ಯವೋ ಬ್ಲ್ಯಾಕ್ ಮ್ಯಾಜಿಕ್ಕೋ ಮತ್ತೊಂದು ಇನ್ನೊಂದು ಸೇರ್ಸಕ್ ಸಾಧ್ಯವಿಲ್ಲ ಮನಸ್ಸು ಮನಸ್ಸು ಸೇರಬೇಕು ಸೊ ಅವೇರ್ನೆಸ್ ಇರೋದ್ರಿಂದ ನಾವು ಹೇಳಿದ್ದಕ್ಕೆ ಅವರು ಸ್ಪಂದಿಸ್ತಾರೆ ಡೀಪ್ ಟ್ರಾನ್ಸ್ ಡೀಪ್ ಟ್ರಾನ್ಸ್ ನಿದ್ದೆ ಮಾಡ್ತಾ ಇರ್ತೀವಿ ಯಾರೋ ಬಾಗಿಲು ತಟ್ಟುತ್ತಾರೆ ಮನೆ ಲಾಕ್ ಮಾಡಿ ಕೀನ ನಿಮ್ಮ ಎಲ್ಲೋ ಇಟ್ಟಿದ್ದೀರಾ ನೀವು ನಂಗೆ ಗೊತ್ತಿಲ್ಲ ಅವರು ಬಂದಿರೋರನ್ನ ಬಾಗಿಲು ತೆಗಿಬೇಕು ಅವರಿಗೆ ನಾನು ನಿಮ್ಮನ್ನ ಎಬ್ಬಿಸ್ತೀನಿ ಕೃಷ್ಣವೇಣಿ ಕೃಷ್ಣವೇಣಿ ಕೃಷ್ಣ ಈ ಕ್ವಾರ್ಟರ್ಗೆ ಹೋಗ್ತಾರಲ್ಲ 3 ಸತಿ ಅಲ್ಲ 20 ಸತಿ ಕೂತರೂ ಎದ್ದೇಳಲ್ಲ ಹೋಗ್ಲಿ ಅವಳು ತೋಳು ಹಿಡಿದು ಅಲ್ಲಾಡಿಸ್ತೀನಿ ಕೊನೆ ಪಕ್ಷ ಏನ್ ಮಾಡ್ತೀವಿ ಅಡಿಗೆ ಮನೆಗೆ ಒಂದು ಲೋಟ ನೀರು ತಂದು ಮುಖಕ್ಕೆ ಹೊಡಿತೀವಿ ಏನೋ ದಿಗ್ಭ್ರಮೆ ಎದ್ದುಬಿಡ್ತೀವಿ ನಾವು ಆ ತರ ಒಂದು ಸ್ಟ್ರಾಂಗ್ ಸ್ಟೇಟು ಏನು ಗೊತ್ತಾಗಲ್ಲ ನಿಮಗೆ ನಿಮ್ಮನ್ನು ನೀವು ಮರ್ತಿರ್ತೀರ ಈ ಡೀಪ್ ಹಿಪ್ನೋಟಿಕ್ ಸ್ಟೇಟ್ ಅಲ್ಲಿ ಟ್ರಾನ್ಸ್ ಸ್ಟೇಟ್ ಅಂತ ಅನ್ನೋದು ಅದು ಅದೇನೆ ಧ್ಯಾನದಲ್ಲಿ ಸಿಗುವ ಒಂದು ಸ್ಥಿತಿ ಟ್ರಾನ್ಸ್ ಸ್ಟೇಟ್ ಅಲ್ಲಿ ಏನಾಗತ್ತೆ ಅಂತಂದ್ರೆ ನಮ್ಮ ನಾವು ಮರ್ತು ಬಿಡ್ತೀವಿ ಒಳ ಲೋಕಕ್ಕೆ ಹೋಗೋ ಸ್ಟೇಜ್ಗೆ ಬಂದ್ಬಿಡ್ತೀವಿ ಸಬ್ ಕಾನ್ಶಿಯಸ್ ಇಂದ ಇನ್ನರ್ ಕಾನ್ಶಿಯಸ್ ಹೋಗೋ ಸ್ಟೇಟೇ ಈ ಡೀಪ್ ಹಿಪ್ನೋಟಿಕ್ ಸ್ಟೇಟ್ ಧ್ಯಾನದಲ್ಲಿ ಇನ್ನರ್ ಕಾನ್ಶಿಯಸ್ ಅಂತ ಹೇಳ್ತೀವಿ ಇನ್ನರ್ ಕಾನ್ಶಿಯಸ್ ಹೋದಾಗ ಬೇರೆ ಅನುಭವ ಆಗತ್ತೆ ಆದ್ರೆ ಟ್ರಾವೆಲ್ ಇನ್ನರ್ ಕಾನ್ಶಿಯಸ್ ಟ್ರಾವೆಲ್ ಆ ಟ್ರಾವೆಲ್ ಸ್ಟೇಟಿಗೆ ನೀವು ಬಂದಿದ್ದೀರಾ ಅಂತ ಗೊತ್ತಾಗತ್ತೆ ಮತ್ತೆ ನಾವು ಏನು ಸಜೆಷನ್ ಕೊಡ್ತೀವಿ ಅದು ಕೆಲಸ ಮಾಡಕ್ಕೆ ಶುರು ಆಗುತ್ತೆ ಕಮ್ಯಾಂಡ್ ಕೊಡ್ತಾ ಇದ್ರೆ ನಾನು ಸುಮಾರು ಜನಕ್ಕೆ ಮಾಡಿದ್ದೀನಿ ಇದನ್ನ ನಾನು ಕಮ್ಯಾಂಡ್ ಕೊಡ್ತಾ ಇದ್ರೆ ಅವರನ್ನ ಎಷ್ಟು ನಾನು ನನ್ನ ಕಮ್ಯಾಂಡ್ ಅಲ್ಲಿ ಪ್ರೀತಿ ಮಾಡ್ತಾ ಇದ್ದೆ ಅಂದ್ರೆ
ಸಬ್ಜೆಕ್ಟ್ ಜೊತೆಗೆ ನಾವು ಸ್ಪಂದಿಸಬೇಕು. ಯಾವ ಒಬ್ಬ ಡಾಕ್ಟರ್, ಯಾವ ಒಬ್ಬ ಥೆರಪಿಸ್ಟು, ಯಾರು ಸಬ್ಜೆಕ್ಟ್ ಬರ್ತಾರೆ ಅವ್ರ ಜೊತೆ ಅವರ ಮನಸ್ಸನ್ನು ನೀವು ಗೆದ್ದಾಗ ಅವರ ಮನಸ್ಸಲ್ಲಿರೋ ನೋವುಗಳು ಕಣ್ಣಲ್ಲಿ ನೀರಾಗಿ ಬರುತ್ತೆ. ನಮ್ಮ ಹತ್ರ ಹೇಳ್ತಾರೆ ಬಿಡ್ತಾರೆ, ನಮ್ಮ ಮಾತುಗಳು ಅಷ್ಟು ಸ್ಪಂದನೆ ಆಗುತ್ತೆ, ಅವರು ಅದಕ್ಕೆ ಒಪ್ಪುತ್ತಾರೆ ನನ್ನ ಮಾತಿಗೆ. ಸೊ ಸಜೆಷನ್ ಸ್ಟಾರ್ಟ್ಸ್ ವರ್ಕಿಂಗ್ ಎಮೋಷನಲ್ ಲೆವೆಲ್ಲಿ. ಎಮೋಷನಲ್ ಲೆವೆಲ್ಲಿ ಯುವರ್ ಸಜೆಷನ್ ಸ್ಟಾರ್ಟ್ಸ್ ವರ್ಕಿಂಗ್ ಇನ್ ದಿ ಡೀಪ್ ಹಿಪ್ನೋಟಿಕ್ ಸ್ಟೇಟ್.